ಟಾಟಾ ಐಪಿಎಲ್ 2023 ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ಬೌಲಿಂಗ್ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಹೇಳಿದರು, ನಾನು ಬೌಲಿಂಗ್ ಮಾಡಿದರೆ 40 ರನ್ಗೆ ಆಲ್ ಔಟ್ ಮಾಡ್ತಿದ್ದೆ ಅಂತ. ಆದರೆ ವಿರಾಟ್ ಕೊಹ್ಲಿ ಅವರು ಇದೀಗ ಬೌಲಿಂಗ್ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಗಾಯ್ಸ್, ನೀವಿನ್ನೂ ಕೂಡ ಈ ಒಂದು ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ವಿಜನ್ 11 ಅಪ್ಲಿಕೇಶನ್ ಅಂತ ಇವತ್ತಿನ ಪಂದ್ಯಕ್ಕೆ 50,000 ಫ್ರೀಯಾಗಿ ಇವೆ ಕೊಡ್ತಾ ಇದ್ದಾರೆ. ಎಂಟ್ರಿ ಫೀಸು 0, ಫಸ್ಟ್ ಬಂದರೆ 5,000 ರೂಪಾಯಿನ ನೀವು ಫ್ರೀಯಾಗಿ ಹೇಳ್ತೀರ. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿ ಇದೆ. ಕನ್ನಡ ಅಂತ ಇನ್ವೈಟ್ ಕೋಡ್ ಯೂಸ್ ಮಾಡಿ ನಿಮಗೆ 500 ರೂಪಾಯಿ ಬೋನಸ್ ಬರುತ್ತೆ. ಇದು ಫ್ಯಾಂಟಸಿ ಅಪ್ಲಿಕೇಶನ್, 100% ಲೀಗಲ್ ಇನ್ ಇಂಡಿಯಾ. ಇದೀಗ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೀವೇ ನೋಡಿ. ಅದು ಪ್ಯಾಡ್ಸ್ ಹಾಕೊಂಡು ಬೌಲಿಂಗ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ, ತುಂಬನೇ ಖುಷಿಯಾಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿಯಾಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ಮುಗಿದ ನಂತರ ಬಾಲ್ ಕೊಡು ಬೌಲಿಂಗ್ ಮಾಡ್ತೀನಿ ಅಂತ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಹೆಂಗೆ ಬೌಲಿಂಗ್ ಮಾಡ್ತಾರಪ್ಪ ಅಂದರೆ ಮೀಡಿಯಂ ಪೇಸ್ ಬೌಲರು, ಸ್ಪಿನ್ ಮಾಡಲ್ಲ, ಸ್ವಲ್ಪ ಸ್ವಿಂಗ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ T20 ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ವಿಕೆಟ್ನ ತೊಗೊಂಡಿದ್ರು. ನಮ್ಮ ಟೀಮ್ ಇಂಡಿಯಾ ಲಾಸ್ಟ್ ಸಲ ಸೆಮಿಫೈನಲ್ಗೆ ಹೋಗಿತ್ತು, ಆಗ ವಿಕೆಟ್ ತೊಗೊಂಡಿಲ್ಲ. ಅದಕ್ಕಿಂತ ಮುಂಚೆ ಸೆಮಿಫೈನಲ್ಗೆ ಹೋಗಿಲ್ಲ, ಅದಕ್ಕಿಂತ ಹಿಂದೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ಸೆಮಿಫೈನಲಲ್ಲಿ ಬೌಲಿಂಗ್ ಮಾಡಿ ಒಂದು ವಿಕೆಟ್ನು ಕೂಡ ಪಡೆದಿದ್ರು. ಇದೀಗ ಮತ್ತೆ ಬೌಲಿಂಗ್ ಮಾಡಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ ಬೌಲಿಂಗ್ ಮಾಡ್ತಾರಾ ಅಂತ ಕೇಳಿದ್ರೆ ಹೇಳೋದಕ್ಕೆ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಅವರು ಬೌಲಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆದರೆ ರನ್ಸ್ಗಳನ್ನು ತುಂಬ ಲೀಕ್ ಮಾಡೋಂಗಿಲ್ಲ. ಲೈನು ಲೆಂತ್ನ ಹುಷಾರಾಗಿ ನೋಡ್ಕೊಂಡು ಬೌಲಿಂಗ್ನ ಮಾಡಬೇಕಾಗುತ್ತೆ. ನಮ್ಮ RCB ತಂಡ ಇವತ್ತು SRS ತಂಡದ ವಿರುದ್ಧ ಆಡ್ತಾರೆ. ಕೀ ಪ್ಲೇಯರ್ಸ್ ಯಾರಪ್ಪ ಅಂದರೆ KGF ಅಂತ ಹೇಳ್ಬೋದು, ಗ್ಲೆನ್ ಮ್ಯಾಕ್ಸ್ವೆಲ್, ವಿರಾಟ್ ಕೊಹ್ಲಿ ಮತ್ತು ನಮ್ಮ ನಿಮ್ಮ ಮೆಚ್ಚಿನ ನಾಯಕ ಫ್ಯಾಬ್ ಡಿ ಪ್ಲೇಸಿ. ಸೂಪರಾಗಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮ್ಮ RCB ತಂಡದ ಮೊಹಮ್ಮದ್ ಸಿರಾಜ್ ಇವತ್ತಿನ ಪ್ರಮುಖ ಬೌಲರ್ ಆಗ್ತಾರೆ. ವಿರಾಟ್ ಕೊಹ್ಲಿ ಅವರು ಇವತ್ತು ಬೌಲಿಂಗ್ ಮಾಡಿದ್ರೆ ಎಷ್ಟು ವಿಕೆಟ್ ತೆಗಿತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ತಾ ಬನ್ನಿ.